ಸರ್, ಕೃಷಿಕರ ಬಗ್ಗೆ ಮಾತನಾಡ್ತಾ ಇದ್ರೆ, ನೀವು ಕೋವಿಡ್ ಆದ್ಮೇಲೆ, ಅದರಲ್ಲೂ ಎರಡನೇ ಸಲ ಕೋವಿಡ್ ಆದ್ಮೇಲೆ ಸಾಕಷ್ಟು ಕೃಷಿ ಕಡೆಗೆ ನನ್ನ ಮನಸ್ಸು ವಾಲಿದೆ, ಮತ್ತೆ ಇಲ್ಲಿಗೆ ಹೆಚ್ಚು ಬರ್ತಾ ಇರ್ತೀನಿ ತೋಟದ ಮನೆಗೆ ಅಂತ ಹೇಳ್ತಾ ಇದ್ರಿ. ಸೊ ನೀವು ಬಾಳೆ ತೆಂಗು ಎಲ್ಲ ಬೆಳೆದಿದ್ದೀರಿ. ಸೊ ನಿಮಗೆ ಇಷ್ಟವಾದಂತ ಬೆಳೆ ಯಾವುದು ಸರ್? ಮೊದಲನೇ ಬೆಳೆ ಬಾಳೆ ಹಾಕಿದ್ದು ನಾನು ಅನ್ಸ್ಕೊಂಡೆ. ನಂತರ ಒಂದು ನಮ್ಮ ಕಲ್ಲಂಗಡಿ ಹಣ್ಣು ಹಾಕಿದ್ದೆ. ಕಲ್ಲಂಗಡಿ ಇವತ್ತು ಅಂತ ಟೇಸ್ಟ್ ಹಣ್ಣು ನಮ್ಮ ಜೀವನದಲ್ಲಿ ತಿಂದಿಲ್ಲ. ನಮಗೆ ಇಲ್ಲಿ ಎಲ್ಲ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ತೆಂಗು ನಮಗೆ ಮೊದಲನೇ ಆದ್ಯತೆ ಕೊಟ್ಟೆ. ಬಟ್ ಒಂದು ಸ್ವಲ್ಪ ತೆಂಗು ಬೆಳೆಗಾರರಿಗೆ ಇವತ್ತು ಅವರ ಬೆಳೆಗೆ ಅವರ ನಿರೀಕ್ಷೆಗೆ ಬೆಲೆ ಇಲ್ಲ. ಈಗ ನೋಡಿ, ಕೊಬ್ಬರಿ ಬೆಲೆ ಇಲ್ಲ, ಕೊಬ್ಬರಿ 18-19 ಸಾವಿರ ರೂಪಾಯಿ ಹೋದಂಥದ್ದು ಕ್ವಿಂಟಾಲಿಗೆ, 8,000 ರೂಪಾಯಿ ಇಳಿದೋಯ್ತು. ಲಾಸ್. ಈಗ ಇಷ್ಟು ಇಳಿದಂಥದ್ದು ಮತ್ತೆ ಇರ್ತಾ ಇಲ್ಲ. 18,000 ಹೋಗಿದ್ದು ಮತ್ತೆ ಯಾಕೆ 8,000 ಇಳಿತು? ಇದರಲ್ಲಿ ಏನಿದೆ, ಇದರಲ್ಲಿ ಗೂಢಾರ್ಥ ಅನ್ನೋದು ನಮ್ಮ ರೈತರ ಪ್ರಶ್ನೆ. ಈ ಕೊಬ್ಬರಿನೆಲ್ಲೂ ಸೆಲೆಕ್ಷನ್ ಮಾಡ್ತಾರೆ, ಅದು ಒಂದು ರೈತನಿಗೆ ಸಮಸ್ಯೆ. ಅದರಿಂದ ಇವೆಲ್ಲ ಕೆಲವು ರೈತನಿಗೆ ಅಟ್ಲೀಸ್ಟ್ ಒಂದು ಕನಿಷ್ಠ ಬೆಲೆ ಅಂತ ನಿಗದಿ ಆದರೆ ನೆಮ್ಮದಿಯಿಂದ ಬದುಕಲಿಕ್ಕೆ ಸಾಧ್ಯ ಇದೆ. 15,000-16,000 ಸಿಕ್ಕಿದ್ರೆ ಕೊಬ್ಬರಿ ಬೆಳೆ ಬೆಳೀತಕ್ಕಂಥ ರೈತರು ನೆಮ್ಮದಿಯಿಂದ ಇರ್ತಾರೆ. ಈಗ ನೋಡಿ, ಅಡಿಕೆ ಒಂದು ಬಾರಿ 60,000 ಹೋಗಿದೆ ಕ್ವಿಂಟಲ್. ಇವತ್ತು ಅಡಿಕೆ ಬೆಲೆ ಬೆಳೀತಕ್ಕಂಥ ರೈತರು ಕೆಲವು ಕುಟುಂಬದಲ್ಲಿ 5 ಕೋಟಿ, 6 ಕೋಟಿ, 10 ಕೋಟಿ ಸಂಪಾದನೆ ಮಾಡಿದ್ದಾರೆ. ಆ ರೀತಿ ಒಂದು ಬೆಲೆ ಸಿಗಬೇಕು ಅನ್ನೋದು. ಈಗ ಎಲ್ಲರೂ ಅಡಿಕೆ, ನಾನು ಈಗ ಸುಮಾರೊಂದು 20,000 ಅಡಿಕೆ ಹಾಕಿದ್ದೀನಿ ಈಗ ತೆಂಗಿನ ಮಧ್ಯದಲ್ಲಿ. ತೆಂಗಿನ ಮಧ್ಯದಲ್ಲಿ ಅಡಿಕೆ ಹಾಕಿ ಡ್ರಿಪ್ ಸಸಿಗಳು ಇನ್ನು ಒಂದು ವರ್ಷ ಆಗಿದೆ. ಅದರಿಂದ ಇಲ್ಲಿ ಡ್ರಿಪ್ ಇರಿಗೇಷನ್ ಮಾಡಿದ್ದೀನಿ ಎಲ್ಲ, ಬಟ್ ಚೆನ್ನಾಗಿ ಬರ್ತಾ ಇದೆ. ಅದರಿಂದ ನಾನು ಸ್ವಲ್ಪ ಅಡಿಕೆ ಇದ್ರೆ ಸ್ವಲ್ಪ ಕಮರ್ಷಿಯಲ್ ಕ್ರಾಪ್ ಆಗ್ತದೆ ಅಂತ ಮಾಡಿದ್ದೀವಿ. ಕುಟುಂಬನ ಭಾರಿ ಪ್ರೀತಿಸ್ತೀವಿ ಅಂತ ಎಲ್ರಿಗೂ ಗೊತ್ತು. ಸೊ ಮೊಮ್ಮಗನಿಗೂ ಕುಟುಂಬದವ್ರಿಗೂ ತಗೊಂಡ್ರೆ ಯಾರಿಗೆ ಜಾಸ್ತಿ ತೂಕ? ಈಗ ನಮ್ಮಲ್ಲಿ ಈಗೆಲ್ಲ ಈಗಿನ ಮಕ್ಕಳೆಲ್ಲ ಹುಡ್ತಿರೋದು ಸುಮಾರು 8 ಮಕ್ಕಳಿದ್ದಾರೆ. ಈಗ 4ನೇ ತಲೆಮಾರು 8 ಮಕ್ಕಳಿದ್ದಾರೆ. ಆ ತಾತ ಅವರ ದೊಡ್ಡವ್ರ ಹತ್ರ ಹೋಗ್ಬೇಕಾದ್ರೆ ಎಲ್ರಿಗೂ ಖುಷಿ, ಅವ್ರಿಗೂ ಆ ಮಕ್ಕಳನ್ನ ನೋಡಿದಾಗ ಖುಷಿ, ಬಹಳ ಆನಂದ ಪಡ್ತಾರೆ. ಬುಕ್ಸ್ ಗಳು ಓದಕ್ ಶುರು ಮಾಡಿದೆ ಅಂತ ಹೇಳಿದ್ರೆ ತುಂಬಾ ಓದ್ತೀನಿ ಅಂತ. ಇತ್ತೀಚೆಗೆ ನೀವು ಓದಿ ನಿಮ್ಮ ಮನಸ್ಸಿನಲ್ಲಿ ಅಚ್ಚಳಿಯದಂತೆ ಉಳಿದಂತ ಪುಸ್ತಕ ಅಥವಾ ಇದು ಯಾವುದು? ಆಫ್ಟರ್ ಇಂಡಿಪೆಂಡೆನ್ಸು ಎಮರ್ಜೆನ್ಸಿವರೆಗೆ ಇದ್ದಂಥ ನಮ್ಮ ದೇಶದ ಫೈನಾನ್ಸ್ ಮಿನಿಸ್ಟರ್ಗಳು, ಸೆಂಟ್ರಲ್ ಮಿನಿಸ್ಟರ್ಗಳು, ಅವರ ಕೊಡುಗೆ, ಅವ್ರು ಯಾವ ಸಂದರ್ಭದಲ್ಲಿ ಯಾವ ರೀತಿ ರಾಜೀನಾಮೆ ಕೊಡಬೇಕಾಯಿತು, ಅದೆಲ್ಲದರ ಬಗ್ಗೆ, ಆಮೇಲೆ ಅವತ್ತಿನ ಆರ್ಥಿಕ ಪರಿಸ್ಥಿತಿಗಳು, ಈ ಹಲವಾರು ವಿಷಯಗಳು, ಮಾಹಿತಿಗಳಿದೆ ಅದರಲ್ಲಿ. ಅದನ್ನು ಇತ್ತೀಚೆಗೆ ಸಂಪೂರ್ಣ ಓದಿದ್ದೇನೆ. ಆಗ ಇದ್ದಿದ್ದು 1,720 ಕೋಟಿ ಬಜೆಟ್ಟು ವರ್ಷಕ್ಕೆ. ಇವತ್ತು 33 ಲಕ್ಷ ಕೋಟಿ ಅದೆಲ್ಲ, ಮತ್ತು ಸಾಲದ ಸಮಸ್ಯೆ, ದುಡ್ಡಿನ ಸಮಸ್ಯೆ, ಇದೆಲ್ಲ ಯಾವ್ಯಾವ ರೀತಿ ಅದನ್ನು ಓವರ್ಕಮ್ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ರು, ಇದೆಲ್ಲದ್ರ ಬಗ್ಗೆ ತುಂಬ ಅದ್ಭುತವಾಗಿದೆ. ಅದೆಲ್ಲ ನಮಗೆ ವಿಷಯಗಳು ತಿಳ್ಕೊಂಡಾಗ ನಾವು ಮುಂದೆ ಯಾವ ರೀತಿ ಹೋಗಬೇಕಾ, ಅವತ್ತಿದ್ದ ಪರಿಸ್ಥಿತಿ ಏನು, ಇವತ್ತಿರ್ತಕ್ಕಂಥ ಇಂಥ ಒಂದು ಎಲ್ಲ ಇದ್ದು ಉಪಯೋಗ ನಾವು ಯಾಕೆ ಮಾಡ್ಕೊಳ್ಳಿಕ್ಕೆ ಆಗ್ತಿಲ್ಲ ಅಂತಕ್ಕಂಥದ್ದು ನಾವು ಸ್ವಲ್ಪ ತಲೆಗೆ ಬರ್ತದೆ. ಇನ್ನೊಂದು ಚರ್ಚಿಲ್ ಅವ್ರದ್ದು ಒಂದು ಬುಕ್ ಓದ್ತಾ ಇದ್ದೆ. ಅವರು ಅವರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಡಬೇಕು ಅನ್ನೋದ್ರಲ್ಲೇ ವಿರೋಧ ಇದ್ರು. ಆಕ್ಚುಲಿ ಅವರು ನಮ್ಮ ದೇಶದ ಬಗ್ಗೆ ಬಿಟ್ಕೊಡ್ಲಿಕ್ಕೆ ತಯಾರಿಲ್ಲ. ಕಾರಣ, ಇಂಡಿಯಾ ಅನ್ನೋದು ಇದೊಂದು ರೀತಿ ಜುಯೆಲ್, ಅವರಿಗೆ ಜುಯೆಲ್ ಖಜಾನೆ, ಇದನ್ನ ನಾವು ವ್ಯಾತಿಗೆ ಬಿಡಬೇಕು ಅನ್ನೋದು ಅವ್ರಿಗೆ. ಈ ಹಲವಾರು ಬುಕ್ಸ್ಗಳು, ಪ್ರತಿ ವಾರ ಒಂದು ಎರಡೆರಡು ಬುಕ್ ತರಿಸ್ತಾ ಇರ್ತೀನಿ. ವಾಜಪೇಯಿ ಅವ್ರದ್ದು ಮೊನ್ನೆ ಒಂದು ಬುಕ್ ಬರೆದಿದ್ದಾರೆ, ಅದು ನೋಡಿ ಓದ್ತಾ ಇದ್ದೇನೆ. ಈ ಹಲವಾರು ರೀತಿಯಲ್ಲಿ ಎಕನಾಮಿಕ್ ಸಂಬಂಧಪಟ್ಟಿದ್ದಿರ್ಬೋದು, ಕೆಲವರು ಜೀವನ ಚರಿತ್ರೆಗಳು, ಕೆಲವರ ನಮ್ಮ ಹಿಂದಿನ ಸೀನಿಯರ್ ಪಾಲಿಟಿಷಿಯನ್ಸ್ಗಳಿರ್ಬೋದು, ಪ್ರತಿಯೊಂದು ವಿಷಯದಲ್ಲೂ ಸ್ವಲ್ಪ ಹೆಚ್ಚಿಗೆ ಸಮಯ ಕೊಡ್ತೀನಿ.